ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತು ಬೆಳೆ ಬೆಳಗ್ಗೆನೇ ಲಾಕ್ ಸ್ಟಾರ್ಟ್ ಮಾಡಿಲ್ಲ ಇವಾಗ ನೈನ್ ಓ ಕ್ಲಾಕ್ ಟು ಇವಾಗ ಬ ಮಾರ್ನಿಂಗು ಲಾಕ್ ಸ್ಟಾರ್ಟ್ ಇದ್ದೀನಿ ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಮಾಮೂಲಿ ಬೇಗ ಎದ್ದು ನಾನು ಆರು ಗಂಟೆ ಒಳಗೆ ಪೂಜೆ ಮುಗಿಸಿ ಸ್ನಾನ ಪೂಜೆ ಎಲ್ಲ ಆಗೈತೆ ಇವಾಗ ಚಟ್ನಿ ರುಬ್ಬಿಟ್ಟು ದೋಸೆ ಆಗ್ತಾ ಇದ್ನಲ್ಲ ಈಗ ಒಂದು ಸ್ವಲ್ಪ ವೀಡಿಯೋ ಮಾಡೋಣ ನಿಮ್ಮ ಜೊತೆ ಮಾತಾಡೋಣ ಅಂದ್ಬಿಟ್ಟು ನಾನು ದೋಸೆ ಹಾಕ್ಕೊಂಡು ವೀಡಿಯೋ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಮಕ್ಕಳಿಗೆಲ್ಲ ದೋಸೆ ಹಾಕ್ಕೊಟ್ಟೆ ಈಗ ನಾನು ಕೂಡ ತಿನ್ಬಿಟ್ಟು ಆಚೆ ಒಂದು ಸ್ವಲ್ಪ ಕೆಲಸ ಅದೇ ಕೆಲಸ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹಾಕೊಂಡು ತಿನ್ನೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಮಳೆ ಹೊಯ್ತಾ ಇರೋದ್ರಿಂದ ಬಿಸಿಲಂತೂ ಇಲ್ಲ ಮಳೆಯೂ ಅಷ್ಟೊಂದಿಲ್ಲ ಸ್ವಲ್ಪ ಮೋಡ ಇರೋದ್ರಿಂದ ಆಚೆ ಕೆಲಸ ಮಾಡೋಕ್ಕೊಂದು ಸ್ವಲ್ಪ ಇದ ಅನಿಸುತ್ತೆ ಬಿಸಿಲು ಇಲ್ದೇ ಇರೋದ್ರಿಂದ ಅದಕ್ಕೋಸ್ಕರ ಒಂದೆರಡು ಬಾಳೆಗೊನೆ ಎಲ್ಲ ಹೊಡೆದೋಗಿತ್ತು ಅದನ್ನು ಕಡ್ಕೊಂಡು ಒಂದು ಸ್ವಲ್ಪ ಸತ್ತೆ ಎಲ್ಲ ಬೆಳ್ಕೊಂಡಿತ್ತು ಮಳೆ ಜಿಡಿ ಹಿಡ್ಕೊಂಡೋಗಿಂದು ಆಚೆ ಒಂದು ಕೆಲಸ ಮಾಡಿರಲಿಲ್ಲ ಅದಕ್ಕೆ ಒಂದು ಮದ್ ಒಂದು ಹನ್ನೆರಡು ಗಂಟೆ ತನಕ ಮಾಡ್ಬಿಟ್ಟು ಬರೋಣ ಅಂದ್ಬಿಟ್ಟು ಹತ್ತು ಗಂಟೆಗೆ ಬಂದೆ ಒಂದು ಸ್ವಲ್ಪನೇ ವೀಡಿಯೋ ಮಾಡಿದ್ದು ನಿಮಗೆ ತೋರ್ಸೋಣ ಅಂದ್ಬಿಟ್ಟು ನನ್ನ ಕೆಲಸ ಈಗಿರ್ತದೆ ಅಂತ ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಸಂಜೆ ಆಗ್ತಾಯಿದ್ದಂಗೆ ಯಾಕೋ ನಮ್ಮ ಬೆಕ್ಕಿಗೆ ಚಿಕನ್ ಲೆಗ್ ಪೀಸ್ ನೆನಪಾಗ್ಬಿಡ್ತೋ ಏನೋ ಗೊತ್ತಿಲ್ಲ ನೋಡಿ ಸಂಜೆ ನನ್ನ ಮಗಳು ಕಾಲ ಕಚ್ಚಿ ಕಚ್ಚಿ ತಿಂತಾದೆ ಎಷ್ಟು ಇದು ಮಾಡಿದ್ರೂ ಅದು ಬಿಡದೇ ಆಟ ಆಡ್ತಾ ಅದೇ ಇಟ್ಕೊಂಡು ಕಚ್ಚೋ ಥರ ಆದರೆ ಕಚ್ಚಿಲ್ಲ ಆದರೂ ಪ್ರಾಣಿಗಳು ಆಟ ಆಡುವಾಗ ಏನೋ ಒಂಥರ ಖುಷಿ ನೋಡೋದಕ್ಕೆ ಬನ್ನಿ ಇವಾಗ ತಿಳಿಸಾರ್ದ ರೆಸಿಪಿ ಶೇರ್ ಮಾಡ್ತೀನಿ ನೋಡೋಣ ನಾನು ಬೆಳ್ಳುಳ್ಳಿ ಮತ್ತು ಜೀರಿಗೆ ಮೆಣಸು ಕೊತ್ಮರಿ ಸೊಪ್ಪು ಇದಿಷ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಿ ತರಿಯಾಗಿ ರುಬ್ಕೊತೀನಿ ನೀರೇನು ಹಾಕಲ್ಲ ಸುಮ್ಮನೆ ಹಾಗೇ ರೊಬ್ಕೋತೀನಿ ನೀವು ಬೇಕು ಅಂದರೆ ಕಲ್ಲೆಲ್ಲಾದರೂ ಕುಟ್ಟಾಗಬೋದು ಇದು ನೋಡಿ ಇಷ್ಟಪ್ಪ ಹುಣ್ಸೆಣ್ಣೆ ನೆನೆಸಿ ಇಕ್ಕಿದ್ದೀನಿ ಆಮೇಲೆ ಕಲ್ಸ್ಕೊತೀನಿ ತಿಳಿಸಾರಿಗೆ ಒಂದು ಎರಡು ರೌಂಡ್ ಅಷ್ಟೇ ಇದು ನೋಡಿ ಈ ಥರ ತರತರಿಯಾಗಿ ಆಗಬೇಕು ಇವಾಗ ಇದಾಗಿದೆ ನೋಡಿ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಸಾಸಿವೆ ಮೆಣಸಿಕಾಯಿ ಒಂದು ನಾಲ್ಕು ಕರಿಬೇವು ಇಷ್ಟನ್ನು ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ರುಬ್ಕೊಂಡಿದ್ವಲ್ಲ ತರತರಿಯಾಗಿ ಅದನ್ನು ಕೂಡ ಹಾಕ್ಕೊಳ್ಳೋಣ ಅದೊಂದು ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಆಗಬೇಕು ಚೆನ್ನಾಗಿ ಎಲ್ಲ ಹಸೀದೇ ಹಾಕ್ಕೊಂಡು ಪುಡಿ ಮಾಡಿದ್ದೀವಲ್ವ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಆದರೆ ತಿಳಿಸಾರು ಖಮ ಘಮ ಅನ್ನೋ ಒಂದು ಪರಿಮಳ ಬರುತ್ತೆ ಅದಕ್ಕೋಸ್ಕರ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕೋಬೇಕು ನೋಡಿ ಈಗ ಆಲ್ಮೋಸ್ಟ್ ಫ್ರೈ ಆಗ್ತಾ ಇದೆ ಈಗ ಒಂದು ಸ್ವಲ್ಪ ಅಶ್ನದ ಪುಡಿ ಹಾಕೋತಾ ಇದ್ದೀನಿ ಇವಾಗ ಟೊಮೊಟೋನೂ ಹಾಕೋತಾ ಇದ್ದೀನಿ ನೋಡಿ ಈಗ ಟೊಮೊಟೊ ಕೂಡ ಮೆತ್ತಗೆ ಸಾಫ್ಟಾಗಿ ಒಂದು ಸ್ವಲ್ಪ ಬೇಯಬೇಕು ಹಾಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡಾದ್ಮೇಲೆ ಹುಣಸೆ ಹುಳಿ ಹುಣ್ಸೆವ್ಳಿ ಹುಣಸೆ ಹುಳಿನ ಗಟ್ಟಿಗೆ ಹಾಕ್ಕೊ ಹಾಕೊಂಡು ಟೊಮೊಟೊ ಮತ್ತು ಹುಳಿ ಎರಡೂ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಟೊಮೊಟೊ ಮೆತ್ತಕ್ಕಾಗೋ ಥರ ಇವಾಗ ಚೆನ್ನಾಗಿ ಕುದಿತಾ ಇದೆ ನೋಡಿ ಹುಳಿ ಹಾಕಿದ್ಮೇಲೆ ಟೊಮೊಟೊ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇವಾಗ ಇಂಗು ಸೇರಿಸೋಣ ಅದಕ್ಕೆ ಒಂದು ಸ್ವಲ್ಪ ರುಚಿ ಕೊಡುತ್ತೆ ಹಿಂಗೆ ಸೇರಿಸಿದ್ರೆ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಎಷ್ಟು ಚೆನ್ನಾಗಾಯಿತು ಇವಾಗ ಎಷ್ಟು ಬೇಕಷ್ಟು ನಮಗೆ ನಾನೊಂದು ಮೂರು ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ ಎಷ್ಟು ಜನ ಇರ್ತೀರ ಅಷ್ಟಕ್ಕೆ ಐಟಮ್ ಹೆಚ್ಚಿಸ್ಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ದೀನಿ ಇವಾಗ ಕುದೀತಾ ಇದೆ ನೋಡಿ ಮೇಲೆ ಒಂದು ಒಂದೇ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಸೇರಿಸಿದ್ದೀನಿ ನಾನು ಬೇಳೆ ಸಾಂಬಾರು ಪುಡಿ ಹಾಕಿರೋದು ನೀವು ಅದನ್ನೇ ಸೇರಿಸ್ಕೊಳ್ಳಿ ಉಪ್ಪು ಕೂಡ ಹಾಕ್ಬಿಟ್ಟು ಇವಾಗ ಒಂದು ಕುದಿಯೋಕೆ ಬಿಡೋಣ ನೋಡಿ ಇವಾಗ ಆಗಿದೆ ನಾನು ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್